ಎಲ್ಲರಿಗೂ ನಮಸ್ಕಾರ. ಬಿಗ್ ಬಾಸ್ ಸೀಸನ್ 8ರಲ್ಲಿ ಗೆಲುವು ಕಂಡ ಮಂಜು ಪಾವುಗಡ ಅವರ ಕತೆ ಇದೀಗ ಒಂದೊಂದಾಗಿ ಹೊರಬರ್ತಾ ಇದೆ. ಹೌದು, ಜೀವನದಲ್ಲಿ ಆತಪಟ್ಟ ಕಷ್ಟಗಳಿಗೆ ಇದೀಗ ಒಂದು ರೀತಿ ಮುಕ್ತಿ ದೊರೆಯಿತು ಎನ್ನಬಹುದು. ತನ್ನ ಕಷ್ಟದ ದಿನಗಳನ್ನು ಹಾಗೂ ತನಗೆ ಆ ದಿನಗಳಲ್ಲಿ ಸಹಾಯ ಮಾಡಿದವರನ್ನು ಇಂದೂ ಸಹ ನೆನಪಿಸಿಕೊಂಡು ಅವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸಿದ್ದಾರೆ. ಆದರೆ ಬಿಗ್ ಬಾಸ್ ಮನೆ ಎಂಬುದು ಬಣ್ಣದ ಮನೆ ಅನ್ನೋದು ಎಲ್ಲರಿಗೂ ತಿಳಿದಿದೆ. ಆ ಮನೆಯಲ್ಲಿ ದಿನಕ್ಕೊಂದು ಬಟ್ಟೆ ಹಾಕಿದ್ರೆ ಬೆಲೆ, ಅಂತಹ ಮನೆಯಲ್ಲಿ ಮಧ್ಯಮ ವರ್ಗದ ಹುಡುಗ ಮಂಜು ಪಾವುಗಡ ಹಾಕ್ತಿದ್ದ ಬಟ್ಟೆಗಳಿಗೆ ದುಡ್ಡು ಕೊಟ್ಟಿದ್ದು ಒಬ್ಬ ಮಹಿಳೆ. ಆ ವಿಚಾರವನ್ನ ಮಂಜು ಇದೀಗ ಹೇಳಿಕೊಂಡು ಭಾವುಕರಾಗಿದ್ದಾರೆ. ಹೌದು, ಆ ಮಹಿಳೆ ಕರುನಾಡಿಗೆ ಗೊತ್ತಿರುವ ಚಿರಪರಿಚಿತರು. ಹೌದು, ಮೊದಲನೇ ಹೇಳಿದಂತೆ ಬಿಗ್ ಬಾಸ್ ಬಣ್ಣದ ಮನೆ. 24 ಗಂಟೆಯೂ ಪ್ರೇಕ್ಷಕರಿಗೆ ಪಾರದರ್ಶಕವಾಗಿರುವ ಅಲ್ಲಿನ ಸ್ಪರ್ಧಿಗಳು ಬಣ್ಣ ಬಣ್ಣವಾಗಿಯೇ ಇರಬೇಕು ಅನ್ನೋದು ವಾಸ್ತವ. ಅದೇ ರೀತಿ ಅಲ್ಲಿ ಬಂದಿದ್ದ ಎಲ್ಲರೂ ಕೂಡ ಬಹಳ ಅನುಕೂಲಸ್ಥರೆ, ದಿನಕ್ಕೆರಡು ಬಟ್ಟೆ ಹಾಕುವಷ್ಟು ಅನುಕೂಲವಾಗಿದ್ದರು. ಆದರೆ ಈತ ಮಂಜು ಮಧ್ಯಮ ವರ್ಗದ ಕುಟುಂಬದಿಂದ ಬಂದವರು. ಇನ್ನು ಬಿಗ್ ಬಾಸ್ಗೆ ಆಯ್ಕೆಯಾದ ನಂತರ ಬಿಗ್ ಬಾಸ್ ಮನೆಯಲ್ಲಿರುವವರಂತೆ ಈತನು ಸಹ ಇರಬೇಕಾದದ್ದು ಅನಿವಾರ್ಯ. ಇನ್ನು ಮಂಜು ಸಹ ಎಲ್ಲರಂತೆ ಡಿಸೈನರ್ ಬಟ್ಟೆಗಳನ್ನು ಹಾಕಿಕೊಳ್ತಿದ್ದುದು ಸುದೀಪ್ ಅವರ ಗಮನಕ್ಕೆ ಸಹ ಬಂದಿತ್ತು. ಹೌದು, ಮಂಜು ಅವರ ಸ್ನೇಹಿತನೊಬ್ಬ ಡಿಸೈನರ್ ಆಗಿದ್ದು ಆತನೇ ಮಂಜುಗಾಗಿ ಪ್ರತಿಯೊಂದು ಬಟ್ಟೆಯನ್ನ ಡಿಸೈನ್ ಮಾಡಿ ಕಳಿಸ್ತಿದ್ದ. ಆದರೆ ಇದಕ್ಕೆಲ್ಲ ಹಣ ಯಾರು ಕೊಡ್ತಿದ್ರು ಎಂಬುದು ಕುತೂಹಲ. ಇದಕ್ಕೆಲ್ಲ ಮಂಜು ಸಹ ಸ್ವಲ್ಪ ಹಣ ಕೊಟ್ಟು ಬಂದಿದ್ರಂತೆ. ಆದರೆ ಅದನ್ನು ಹೊರತುಪಡಿಸಿ ಆತನ ಬಟ್ಟೆಗಳಿಗೆ ಹಣ ಕೊಟ್ಟಿರುವವರು ಒಬ್ಬ ಮಹಿಳೆ. ಆ ಮಹಿಳೆ ಮತ್ಯಾರೂ ಅಲ್ಲ, ಕನ್ನಡದ ಸ್ಟಾರ್ ನಟಿ. ಹೌದು, ನಟಿ ರಚಿತಾ ರಾಮ್ ಅವರೇ ಎಂದು ಮಂಜು ಪಾವುಗಡ ಹೇಳಿದ್ದಾರೆ. ಹೌದು, ಮಂಜು ಅವರು ಹಾಕಿಕೊಳ್ತಿದ್ದಂತಹ ಬಟ್ಟೆಗಳಿಗೆ ಡಿಸೈನರ್ಗೆ ಹಣ ಕೊಡ್ತಿದ್ರು. ಮಹಾಭಾರತ ಶೋ ಮೂಲಕ ಪರಿಚಿತರಾದ ಮಂಜು ಪಾವುಗಡ ಅವರ ಪರಿಸ್ಥಿತಿ ತಿಳಿದಿದ್ದ ರಚಿತಾ ರಾಮ್ ಅವರು ಬಿಗ್ ಬಾಸ್ನಲ್ಲಿ ಮಂಜು ಅವರು ಒಳ್ಳೊಳ್ಳೆ ಬಟ್ಟೆಗಳನ್ನು ಹಾಕಿಕೊಳ್ಳಿ ಅಂತ ಡಿಸೈನರ್ಗೆ ಹಣ ಕಳಿಸಿಕೊಡ್ತಿದ್ರು. ಅಷ್ಟೇ ಅಲ್ಲದೆ ಫಿನಾಲಿಯಲ್ಲಿ ಮಂಜು ಹಾಕಿದ ಬಟ್ಟೆಯನ್ನು ಕೂತು ಅವರೇ ಸೆಲೆಕ್ಟ್ ಮಾಡಿ ಕಳುಹಿಸಿಕೊಟ್ಟಿದ್ರಂತೆ. ಆದರೆ ಈ ವಿಚಾರ ಮಂಜುಗೆ ತಿಳಿದಿರಲಿಲ್ಲ. ಹೊರಬಂದ ಬಳಿಕ ಮಹಾಭಾರತ ಸ್ನೇಹಿತರು ಹೇಳಿದ ನಂತರ ಮಂಜುಗೆ ರಚಿತಾ ರಾಮ್ ಅವರ ವಿಚಾರ ತಿಳಿದಿತ್ತು. ಸಂದರ್ಶನ ಒಂದರಲ್ಲಿ ಬಹಳಷ್ಟು ಜನರು ನನಗೆ ಈ ರೀತಿ ಪ್ರೀತಿಯನ್ನ ತೋರಿಸಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ.